ನೋಡಿ ಗೈಸ್, ನೋಡಿ ಗೈಸ್, ಇಲ್ಲಿ ಇವರೇ ಸ್ಪೆಷಲ್ ವ್ಯಕ್ತಿ. ಅಪ್ಪು ಸರ್ದು ನೈಲ್ ಕಟಿಂಗ್ ನಡೀತಾ ಇದೆ, ಬಟ್ ಅವರು ಕೊಡ್ತಾ ಇಲ್ಲ. ಬ್ಯಾಗಿಂದ ಡೈರೆಕ್ಟ್ ವಿಡಿಯೋ ಬಂದಿದ್ದೀನಿ ತಗೊಳಕಲ್ಲ, ಸುಮ್ಮನೆ ಕಣ್ಣಾಡಿ. ಹೆಂಗ್ ಆಫ್ ಆಯ್ತು? ಸ್ಲೋ ಮಾಡ್ದೆ ನಾನು, ಆಫ್ ಆಯ್ತು. ಎಕ್ಸಲೇಟರ್ ಕೊಡ್ಲಿಲ್ಲ, ಒಂದ್ಸಲ ಜುಯಿ ಅಂತ ಕೊಟ್ಬಿಟ್ಟೆ, ಫುಲ್ ಸ್ಪೀಡ್ ಆಗಿ ಕೊಟ್ಟೋಯ್ತ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನಿಖಿಲೇಶ ವ್ಲಾಗ್ಸ್. ಸೊ ಎಲ್ಲರಿಗೂ ಫಸ್ಟ್ಲಿ ಥ್ಯಾಂಕ್ ಯು ಸೋ ಮಚ್, ಯಾಕಂದರೆ 800K ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿದ್ದಾರೆ. ಸೊ ತುಂಬ ಖುಷಿ ಆಗ್ತಾ ಇದೆ ಎಲ್ಲ ನಿಮ್ಮಿಂದ. ಸೊ ಇದೇ ರೀತಿ ಬೇಗ ಬೇಗ 1 million ಮಾಡಿಬಿಡಿ, ಅದಾದಮೇಲೆ ಇನ್ನೂ ಚೆನ್ನಾಗಿರೋ ವ್ಲಾಗ್ಸ್ ಎಲ್ಲ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ಎಂಗೇಜ್ಮೆಂಟ್ ಆದಮೇಲೆ ವೀಡಿಯೋಸೇ ಮಾಡೋಕ್ಕಾಗಲಿಲ್ಲ, ಸ್ವಲ್ಪ ಬ್ಯುಸಿಯಾಗಿ ಹೋಗಿದ್ದೆ ಗೈಸ್. ಸೊ ಯಾಕಂದರೆ ನನ್ನ MBA ಅಡ್ಮಿಷನಿಂದ ಸೊ ಫೈನಲಿ ಅಡ್ಮಿಷನ್ ಆದೆಯೇ, ಖುಷಿ ಖುಷಿ ಖುಷಿ. ಅದ್ರದ್ದೊಂದು ದೊಡ್ಡ ಕಥೆನೇ ಇದೆ ಬಿಡಿ, ಕಾಲೇಜ್ದು MBAದು ಯಪ್ಪ ನೆನ್ಸ್ಕೊಂಡ್ರೆ ಅದೇನೋ ದೇವರು ನನಗೆ ನಿಮ್ಮ ಅಣ್ಣನ ಎಂಗೇಜ್ಮೆಂಟ್ ಎಲ್ಲ ಆರಾಮಾಗಿ ಮುಗಿಸ್ಕೊ, ಆಮೇಲೆ ಕಾಲೇಜ್ ಕೊಡ್ತೀನಿ ಅಂತ ಮೊದಲೇ ಬರೆದಿಟ್ಕೊಬಿಟ್ಟಿದ್ರು ಅನಿಸುತ್ತೆ, ಹಾಗಾಗಿ ಸಿಕ್ಕಿರಲಿಲ್ಲ. ಸೊ ಫೈನಲಿ ನಿನ್ನೆ ಅಡ್ಮಿಷನ್ ಆದೆ. ಸೊ ನಾಳೆಯಿಂದನೇ ಹೋಗ್ತಾ ಇದ್ದೀನಿ, ಬಟ್ ಕಾಲೇಜ್ ಸ್ಟಾರ್ಟ್ ಆಗಿ ಆಲ್ಮೋಸ್ಟ್ 15-20 days ಆಗಿದೆ, ಬಟ್ ನಾನು ನಾಳೆಯಿಂದ ಹೋಗ್ತಾ ಇದ್ದೀನಿ. ಅದ್ರದ್ದೇ ಇವತ್ತು ಕೆಲಸ ಇದೆ, ಅಂದರೆ ನನ್ನ ಹಳೆ ಕಾಲೇಜ್ಗೆ ಹೋಗಿ TC ಎಲ್ಲ ಇಸ್ಕೋಬೇಕು. ಸೊ ಅದನ್ನ ಇಸ್ಕೊಂಡು ಹಾಗೆ ಒಬ್ಬರು ಸ್ಪೆಷಲ್ ವ್ಯಕ್ತಿನ ಮೀಟ್ ಆಗ್ತಾ ಇದ್ದೀನಿ, ಅವ್ರನ್ನು ತೋರಿಸ್ತೀನಿ. ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗೆ ಫಸ್ಟ್ ಡೇ ಕಾಲೇಜ್ದು ವ್ಲಾಗ್ ಮಾಡಬೇಕಾ ಬೇಡವಾ ಅಂತ ಕಮೆಂಟ್ ಮಾಡಿ. ಸೊ ನನಗೆ ಸ್ವಲ್ಪ ಏನು ನರ್ವಸ್ ಇದೆ, ಯಾಕಂದರೆ ಫಸ್ಟು ಹೊಸ ಕಾಲೇಜ್ ಬೇರೆ, ಹೊಸ ವ್ಯಕ್ತಿಗಳು, ಬಟ್ ಒಬ್ಬರೇ ಒಬ್ಬರು ಹಳೆ ವ್ಯಕ್ತಿ ಇದ್ದಾರೆ, ಅವ್ರನ್ನು ತೋರಿಸ್ತೀನಿ. ಸೊ ಆದರೆ ಮಾಡ್ತೀನಿ. ಸೊ ಮಾಡಿದ್ರೆ ಎಲ್ಲರೂ ಲೈಕ್ ಮಾಡಿ, ಓಕೆ? ಬಾಯ್. ಎಲ್ಲೋದೆ, ಎಲ್ಲಿಗೆ ಹೋಗೋದು ನೀನು? ಏನು ಬಂದು ಬಾವನಿ ಮುಂಡ ಬಚ್ಚಿ ಬಾ, ವಿಡಿಯೋ ಮಾಡೋದ ಬಾ. ಸೊ ನಾನಿವತ್ತು ನನ್ನ ಫೇವ್ರೆಟ್ ಇನ್ವೆಸ್ಟ್ಮೆಂಟ್ ಪ್ಲಾಟ್ಫಾರ್ಮ್ ಬಗ್ಗೆ ಹೇಳ್ತೀನಿ, ಅದೇ ಪಾಕೆಟ್ ಬ್ರೋಕರ್. ಸೊ ಇದ್ರಲ್ಲಿರೋ ಸೀಕ್ರೆಟ್ ಫಂಕ್ಷನ್ಸ್ ನ ಹೇಳ್ಕೊಡ್ತೀನಿ, ಅದರಿಂದ ನಿಮಗೂ ಬೆನಿಫಿಟ್ಸ್ ಆಗುತ್ತೆ. ಫಸ್ಟ್ ಥಿಂಗ್ ಏನಪ್ಪ ಅಂದ್ರೆ ರಿವಾರ್ಡ್ ಸಿಸ್ಟಮ್. ಇದ್ರ ರಿವಾರ್ಡ್ಸ್ ಅನ್ನೋದಕ್ಕಿಂತ ಪ್ರಾಫಿಟ್ ಅಂತಾನೆ ಹೇಳ್ಬೋದು, ಯಾಕಂದ್ರೆ ನೀವು ಇದ್ರಲ್ಲಿ ಎಷ್ಟು ಕ್ರಿಸ್ಟಲ್ಸ್ ನ ಅರ್ನ್ ಮಾಡ್ತಿರೋ ಅಷ್ಟೇ ರಿಸ್ಕ್ ಫ್ರೀ ಟ್ರಾನ್ಸಾಕ್ಷನ್ ಇರುತ್ತೆ. ಸೆಕೆಂಡ್ ಥಿಂಗ್ ಏನಪ್ಪ ಅಂದ್ರೆ ರಿಸ್ಕ್ ಫ್ರೀ ಡೀಲ್. ನೀವು ಇನ್ವೆಸ್ಟ್ಮೆಂಟ್ ಬಗ್ಗೆ ಥಿಂಕ್ ಮಾಡೇ ಇರ್ತೀರ, ಆದ್ರೆ ನಿಮ್ಗೆ ಎಷ್ಟು ನಂಬಿಕೆ ಇದೆ ಅದು ಸಕ್ಸಸ್ಫುಲ್ ಆಗುತ್ತೆ ಅಂತ. ಸೊ ಇಂಥ ಟೈಮಲ್ಲಿ ಈ ಫೀಚರ್ ನ ಆಕ್ಟಿವೇಟ್ ಮಾಡ್ಕೊಂಡು ನಿಮ್ಮ ಮನಿನ ರಿಸ್ಕ್ ಫ್ರೀ ಮಾಡ್ಕೋಬಹುದು. ಸೊ ಗೈಸ್, ನಾನು ಇವಾಗ ಇಲ್ಲಿ 100 ರಿಸ್ಕ್ ಫ್ರೀ ಟ್ರೇಡ್ ನ ಬೈ ಮಾಡ್ತಾ ಇದ್ದೀನಿ. ಥರ್ಡ್ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನಪ್ಪಾ ಅಂದ್ರೆ ನಿಮ್ಗೆ ಇಲ್ಲಿ ಬ್ಯಾಂಕ್ ತರನೇ ಸೇಫ್ಟಿ ಇರುತ್ತೆ, ಹಾಗೆ ನಿಮ್ಮ ಹಣನ ಇಲ್ಲಿ ಡೆಪಾಸಿಟ್ ಮಾಡ್ಬೋದು, ಅಪ್ ಟು 10% ನೀವು ಅರ್ನ್ ಕೂಡ ಮಾಡ್ಬೋದು. ಏನು ಮಾಡ್ದೆ ನೀವು ಅರ್ನ್ ಮಾಡಿರೋದನ್ನ ಈಸಿಲಿ ವಿಡ್ರಾ ಮಾಡ್ಕೋಬಹುದು, ಯಾವುದೇ ಕಮಿಷನ್ ಇಲ್ಲದೆ. ಸೊ ಗೈಸ್, ಇನ್ಯಾಕೆ ವೇಟ್ ಮಾಡ್ತಾ ಇದ್ದೀರಾ? ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿರೋ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳಿ, ಹಾಗೆ ನನ್ನ ಪ್ರೊಮೋ ಕೋಡ್ ಯೂಸ್ ಮಾಡಿದ್ರೆ ನಿಮಗೆ 60% ಬೋನಸ್ ಸಹ ಸಿಗ್ತಾ ಇದೆ ನಿಮ್ಮ ಫಸ್ಟ್ ಡೆಪಾಸಿಟ್ ಮೇಲೆ. ಸೊ ಗೈಸ್, ಸ್ಟಾರ್ಟ್ ಇನ್ವೆಸ್ಟಿಂಗ್. ನೋಡಿ ಗೈಸ್, ನೋಡಿ ಗೈಸ್, ಇಲ್ಲಿ ಇವರೇ ಸ್ಪೆಷಲ್ ವ್ಯಕ್ತಿ. ಏನೋ ಎಲ್ಲಿ ಎಲ್ಲ ಎಲ್ಲಿಗೆ ಹೋಗಿದ್ರಿ? ಶಾಪಿಂಗ್ ಹೋಗೋರೆ ನನ್ನೇ ಬಿಟ್ಬಿಟ್ಟು ನೋಡಿ. ಬರ್ತಡೇ ಯಾವಾಗ ಅಕ್ಕ? ನಾನು ತಗೊಂಡೆ. ಯಾವಾಗ ಬರ್ಡೇ? ಈ ಮಂತ್ 23. ಓ, ಫುಲ್ ಜೋರು. ಹಾ, ಮಡಗ್ಬೋದು ಇಲ್ಲಿ. ಫೋನ್ ಇಡೋದು. ಓ, ನೋಡೇ ಇಲ್ಲ ಅಲ್ವಾ ನೀನು? ಒಂಟ್ಕಿಂಡೋದೆ ಹಂಗೆ. ನಮ್ದು ನಿತಿದು ಗಾಡಿ ಓಡಿಸ್ತಿದ್ದೆ, ಒಂದು ರೆಡ್ ಸೇಮ್ ರೆಡ್. ನೋಡಿ, ಮನೆ ಸರ್ಕಲ್ ಹತ್ರ ಅವ್ರೆ, ಮನೆಗ್ ಬರಲ್ಲ, ಇಲ್ಲಿ ಬಂದ್ ಮಾತಾಡ್ಸ್ಕೊ ಹೋಗೋ ಅಂತ ವ್ಯಕ್ತಿ ಆಗೋರೆ. ಈಗ ನೀವ್ ಬರಲ್ಲ ಯಾಕೆ? ನಾನ್ ಬರ್ತಾ ಇರ್ತೀನಲ್ಲಕ್ಕ. ಯಾವಾಗ ಒಂದ್ ವಾರ ಬರ್ತೀನಿ ಕಾಲೇಜ್ಗೆ ಸೇರ್ಕೋಬಿಟ್ಟೆ ಅಲ್ವಾ? ಬರ್ತೀರ್ ಬಿಡಿ ಅಕ್ಕ, ಮದ್ವೆ ಟೈಮಲ್ಲಿ ಬರ್ತೀನಿ. 2 ದಿನ ಸಾಟರ್ಡೆ ಸಂಡೆ ಬಂದೋಯ್ತೀನಿ. ಪಾಸ್ವರ್ಡಾ ಇದು? ಆಮೇಲೆ ಹೇಳ್ಬಿಟ್ರೆ ಇಲ್ಲೆಲ್ಲ ತಿಳ್ಕೊಂಡು ನಾನು ಗಾಡಿ ನಿಲ್ಸಿರುವಾಗ ಎತ್ಕಿತ್ಕೊಂಡೋದ್ರೆ. ಬ್ರೇಕ್ ಬಿಡು, ಬ್ರೇಕ್ ಬಿಡು, ಬ್ರೇಕ್ ಇಟ್ಕೊಂಡ್ರೆ ಹೋಗಲ್ಲ. ಹೆಲ್ಮೆಟ್ ಯಾಕೆ ಹಾಕೊಂಡ್ಳು ಅಂತ ಹೇಳು. ಓಹೋ, ನೀವೇನ್ ಹಿಂಗೆ? ನೀವೇನ್ ಇಲ್ಲಿ ಶಾಪಿಂಗ್? ನಿಂದು ಅವಳು ತಗೊಂಡ್ಲಕ್ಕ? ಅವಳು ಬದು ಮೈಸೂರಲ್ಲಿ ಚೆನ್ನಾಗಿಲ್ವಾ ಕಲೆಕ್ಷನ್ಸ್?
ಎಲ್ಲದ್ಲು ಬಂದ್ಲು ಊರು 5 ನಿಮಿಷ ಎಲ್ಲಿಗೆ ಆಗಿದೆ ಆಫಾ ಹೆಂಗ ಆಫ್ ಆಯ್ತು ಸ್ಲೋ ಮಾಡ್ದೆ ನಾನು ಆಫ್ ಆಯ್ತು ಎಕ್ಸಲೇಟರ್ ಕೊಡ್ಲಿಲ್ಲ ಒಂದ್ಸಲ ಜುಯಿ ಅಂತ ಕೊಟ್ಬಿಟ್ಟೆ ಫುಲ್ ಸ್ಪೀಡ್ ಆಗಿ ಕೊಟ್ಟೋಯ್ತಾ ಆಮೇಲೆ ಆಫ್ ಆಗಿತ್ತು ಆನ್ ಮಾಡಕ್ಕೆ ಬರ್ತಾ ಇಲ್ಲ ಆಮೇಲೆ ಬ್ರೇಕ್ ಇಡ ಫಸ್ಟ್ ಇದನ್ನ ಆನ್ ಮಾಡಿದೆ ಆಮೇಲೆ ಬ್ರೇಕ್ ಇಡದೆ ಆಮೇಲೆ ಒಂದ್ ಬ್ರೇಕ್ ಬಿಟ್ಬಿಟ್ಟು ಮೂವ್ ಮಾಡಿದೆ ಅಲ್ಲಿ ಇದು 00 ಅಂತ ಬರ್ಬೇಕು ಅದು ಬಂದು ಅದು ಓಡಿಸಿ ಓಡಿಸಿ ಬ್ರೇಕ್ ಹಿಡಿದು ಬಿಟ್ಟೆ ಮೂವ್ ಮಾಡ್ಬೇಕಲ್ವಾ ಹೆಂಗೈತೆ ಎಷ್ಟ್ ದುಡ್ಡು ಉಳಿಸ್ತಾ ಇದೀನಿ ಗೊತ್ತ ನಾನು ಯಪ್ಪ ಮನೆ ನಂದಾ ದೀಪ ನೀನು ಚೆನ್ನಾಗಿದೆ ಸೈಕಲ್ ಸೈಕಲ್ ಮೇಲೆ ಕುತ್ಕೊಂಡು ಹೋದಂಗೈತೆ ಫಸ್ಟ್ ಟೈಮ್ ನಾನು ಇಷ್ಟು ದೂರ ಓಡಿಸಿದೆ ಎಲೆಕ್ಟ್ರಿಕ್ ಗಾಡಿನ ಸುಮ್ಮನೆ ನಿತಿ ಗಾಡಿನ ನಮ್ಮ ಮನೆ ಮುಂದೆ ಹಿಂಗೆ ಹಿಂಗೆ ಹೋಗೋದು ಹಿಂಗೆ ಬಿಡೋದು ಮಾಡ್ತಿದ್ದೆ ಅಷ್ಟೇ ಇದು ಬಿಟ್ರೆ ತಾನೇ ಸೆನ್ಸರ್ ತಾನೇ ಇದು ಅದು ಬಿಟ್ಟು ಅದು ಸ್ಟ್ಯಾಂಡ್ ಅಂದರೆ ಪಾರ್ಕಿಂಗ್ ಇಲ್ಲ ಓಕೆ ನೆಕ್ಸ್ಟು ಏನು ಪ್ಲ್ಯಾನು ನಿಮ್ಮದು ಮನೆಗೆ ಬರಲ್ವಾ ಚಂಪು ಗುಂಡನ್ ನೋಡಲ್ವಾ ಅದಕ್ಕೆ ಚಂಪು ಗುಂಡನ್ ನೋಡ್ಬೇಕು ಏನ್ ಮಾಡೋದು ನೋಡಿ 100 ಮೀಟರ್ಸ್ ಇಲ್ಲ ಮನೆಗೆ ಮನೆಗೆ ಬರದೆ ಹೋಯ್ತವಳೆ ನೋಡಿ ಗೈಸ್ ಶಾಸ್ತ್ರ ಸಂಪ್ರದಾಯ ಬರ್ಬೇಕಲ್ಲ ವಾ ನೀನು ಮಾಡ್ತಿದ್ಯಾ ನಾನು ಅಲ್ಲೇ ಮಾಡ್ಕೊಂಡಿದ್ದೆ ಟಿಸಿ ತಗೊಳಕ್ ಬಂದಿದೀವಿ ಏನು ನೋಡಿ ಟಿಸಿಗೆ ಅಮೌಂಟ್ ಕಟ್ಬೇಕು ಗೈಸ್ ಟಿಸಿಗೂ ಇಸ್ಕೊತಾರೆ ನೋಡಿ ಹೋಯ್ತಾ ಇದೀವಿ ಪಾಪ 1 ರೂಪಾಯಿ ಈಸ್ಕೊಳ್ಳೋದು ಬೇಡ ಮಕ್ಕಳ ಹತ್ರ ಅಂತ ಅದಕ್ಕೂ ಕಳ್ಸಲ್ಲ ಏನ್ ಮಾಡೋದು ಸೌಜು ಬರ್ಕೊಡ್ತಾ ಇದ್ದಾಳೆ ನನ್ನ ಚೆನ್ನಾಗಿತ್ತಿದೆ ಹೌದು ಸೌಜುಗೆ ಒಂದು ಎಷ್ಟು ದಿನ ಆಯ್ತು ಹೋಗಿ ನಾವೆಲ್ಲ ಬೇರೆ ಬೇರೆ ಕಾಲೇಜು ಗೈಸ್ ಎಲ್ಲ ಬೇರೆ ಬೇರೆ ಸೊ ಮಧು ಒಬ್ಳು ಸೇರ್ಕೊಂಡಿಲ್ಲ ಇವಳು ಬೇರೆ ಸಂಧ್ಯನು ಬೇರೆ ಸೊ ನಾನು ಮತ್ತೆ ರಚಿತಮ್ಮ ಒಂದೇ ಕಾಲೇಜು ಮಧು ಸೇರ್ಕೊಂಡೇ ಇಲ್ಲ ಈಗ ಅನಿಸ್ತಾ ಇತ್ತೆ ಇಲ್ಲೇ ಇರ್ಬೇಕಿತ್ತು ಇದ್ದಾಗ ಕಾಲೇಜಿಗೆ ಬೈತೀವಿ ಬರ್ಕೊಡ್ತಾ ನಾಳೆಯಿಂದ ಅದೇನ್ ಮಾಡ್ತೀನಿ ಗೊತ್ತಿಲ್ಲ ಪಕ್ಕದಲ್ಲಿ ರಚಿತ ಇರ್ತಾಳ ಅವಳ ಕೈಲಿ ಬರ್ಸ್ಕೋಬೇಕಷ್ಟೇ ಚೆನ್ನಾಗಿದೆ ಅಕ್ಕಂಗೆ ಹೊಸ ಕಾಲೇಜ್ಗೆ ಹೊಸ ಬರ್ಬೇಕಂತ ಆದ್ರೂ ನನ್ನ ಡಿಗ್ರಿ ಚೆನ್ನಾಗಿತ್ತು ಏನೋ ಒಂದು ಇಲ್ಲಿಗೆ ಬಂದಿದ್ದು ನಾನು ದಿಶ ನೋಡಿದ ತಕ್ಷಣ ಸಿಕ್ಕಿಟ್ಟು ಇಷ್ಟ ಆಗೋದು ತಗೋಬಿಟ್ಟೆ ಸೊ ಇವಾಗ ಸಿಗ್ತಾನೆ ಇಲ್ಲ ಸೊ ಬ್ಯಾಗಿಂದ ಡೈರೆಕ್ಟ್ ಸಿಡಿಯೋಗಿ ಬಂದಿದ್ದೀನಿ ತಗೊಳಕ್ಕಲ್ಲ ಸುಮ್ಮನೆ ಕಣ್ಣು ಆಡ್ಸಿದ್ದೆ ಆದರೂ ಇದರಲ್ಲಿ ಒಂದು 2 ಇಟ್ಕೊಂಡಿದ್ದೀನಿ ಡ್ರೈವ್ ಮಾಡಿದ ಇಷ್ಟ ಆದರೆ ಸೌಜು ಕೊಡ್ತಾಳೆ ಯಾವುದು ಕಲೆಕ್ಷನ್ಸ್ ಇಲ್ಲ ಟ್ರೆಡಿಷನಲ್ ಇದೆ ಬಟ್ ಇಲ್ಲಿ ಏನೋ ನಡೀತಾ ಇದೆ ಗೈಸ್ ಫ್ಯಾಮಿಲಿನ ಅಲ್ಲೂ ನಿಲ್ಸ್ಬಿಟ್ಟು ಇವ್ರು ಇಬ್ರು ಬಂದು ಇಲ್ಲಿ ಏನೋ ನಡೆಸ್ತಾವ್ರೆ ಅದು ಲೈಟ್ ಬಿಡ್ತಿ ನೋಡು ಇವಾಗ ನಾನು ಹೋಗಿ ನೋಡಿಲ್ಲ ಅಂದ್ರೆ ವಾಚ್ ಬಿಟ್ಟಿದ್ರು ಅವರು ಏನ್ ವಾಚ್ ಅದು ವಾಚ್ ಡೋಂಟ್ ವಾಂಟ್ ವಾಚ್ ಬಿಟ್ಟಿದ್ರು ಏನು ಏನು ವಾಚ್ ಕಣೆ ಏನು ಬಾಮ ಇದಂಗೆ ವಾಚ್ ಕೊಡಿಸ್ತಾವ್ರೆ ಯಾವ ಬಾಮ ಇವರು ತೋರ್ಸು 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 ನನಗ್ ತೋರ್ಸು ಹಾ ತೋರಿಸ್ತೀನಿ ಮಾಮೂಲಿ ಇದ್ರದ್ದು ನೀನ್ ಬಾ ಮನೆಗ ಓಕೆ ಬಾಯ್ ಬಾಯ್ ಗೈಸ್ ಇನ್ ಯಾವಾಗ ಬರೋದು ಸೊ ನೋಡಿ ಗೈಸ್ ಲೈಟ್ ಬಿಡಚೂರು ನೋಡಿ ಗೈಸ್ 2 ದಿನ ಆಗಿತ್ತು ಅನ್ಸುತ್ತೆ ಕಾಲೇಜ್ಗೆ ಹೋಗಿ ಆಗ್ಲೇ ರಜಾ ಹಾಕು ಅಂತ ಹೇಳ್ತವ್ರೆ ನಾನು ಏನ್ ಮಾಡ್ಲಿ 85% ಈ ಕಾಲೇಜಲ್ಲಿ 75% ಅಟೆಂಡೆನ್ಸ್ ಇರ್ಬೇಕಿತ್ತು ಈ ಕಾಲೇಜ್ ಇವಾಗ MBAಗೆ 85% ಇರ್ಬೇಕು ನಿನ್ ಮೇಲೆ ಕಾನ್ಫಿಡೆನ್ಸ್ ಇದೆ ನೀನ್ ತಗೋತೀಯ ಸುಮ್ಮನೆ ಆಲ್ರೆಡಿ 20 ದಿನ ರಜಾ ಇನ್ನೇನು ಇನ್ನೇನು ರಜಾ ಹಾಕ್ಸಲ್ಲ ಇದೊಂದೇ ಸ್ಟಾರ್ಟಿಂಗ್ ಅಷ್ಟೇ ಗೈಸ್ ಓಕೆ ಬಾಯ್ ಬಾಯ್ ಹುಷಾರು ಬಾಯ್ ಸೋ ಗೈಸ್ ಇವನಿಗೆ ಎಣ್ಣೆ ಹಾಕಿ ಮಸಾಜ್ ಮಾಡ್ತಾ ಇದ್ದೀನಿ ಹೆವಿ ಹೇರ್ ಫಾಲ್ ಆಗ್ತಾ ಇದೆ ನಮ್ಮ ಅಣ್ಣಂಗೆ ಯಾಕಂತ ಗೊತ್ತಿಲ್ಲ ಗೈಸ್ ಬೇಗ ಬಾಣಲಿ ಆಗೋಯ್ತಾನೆ ಅಣ್ಣ ಏನನ್ನಿಸ್ತಿದೆ ನಿನಗೆ
ಸೊ ಗೊತ್ತೇ ಇಲ್ಲ ಬೆಳಿಗ್ಗೆ ಊರಿಂದ ಬಂದಿರೋದು, ಬಂದು ಪಟಾಪಟ ಸ್ನಾನ ಮಾಡಿ ಪಟಾಪಟ ರೆಡಿಯಾಗಿ ಹೊಂಟೋಗೋಣ. ಆ ನೋಡಿ ಎರಡು ದಿನ ಆಗಿತ್ತು ಮನೆಗೆ ಬಂದು, ಮಧು ಬತ್ತೋಳೆ ಅಂದಿದ್ದೆ ತಡ, ಏನ್ ಸರ್ರು ಹೋಗಿದ್ದು ಪಂಕ ರೆಡಿಯಾಗಿ. ಸೊ ಎಣ್ಣೆ ಹಾಕ್ತಾ ಇದ್ದೀನಿ, ನಂಗೆ ನಾಳೆಯಿಂದ ಕಾಲೇಜಿಗೆ ಸಿಗಕ್ಕೂ ಮುಂಚೆ ಕಾಲೇಜ್ ಸಿಕ್ಕಿಲ್ಲ ಸಿಕ್ಕಿಲ್ಲ ಅಂತ ಹೇಳ್ತಿದ್ದೆ. ಸಿಕ್ಕಿದ್ಮೇಲೆ ಅಯ್ಯೋ ಎದ್ದು ಹೋಗ್ಬೇಕು. ಎಷ್ಟು 6 ತಿಂಗಳು, ಒಂದು 5-6 ತಿಂಗಳು ಆಗಿತ್ತು ಕಾಲೇಜ್ಗೆ ಹೋಗಿ. ಸೊ ಕುತ್ಕೋಬೇಕು ಬೆಳಗ್ಗೆಯಿಂದ ಸಾಯಂಕಾಲ ತನಕ. ಸೊ ಈ ಕಾಲೇಜಲ್ಲಿ ಬಂಕೆಲ್ಲ ಹೊಡೆಯೋಕ್ಕಾಗಲ್ಲ ಅನ್ಸುತ್ತೆ. ಫುಲ್ಲು ಕುತ್ಕೊಂಡ್ರೆ ಫುಲ್ ಡೇ ಫುಲ್ ದಿನನೂ ಕುತ್ಕೋಬೇಕಂತೆ, ಇಲ್ಲ ಅಂದರೆ ರಜಾ ಹಾಕ್ಬೋದಂತೆ. ರಜಾನು ಅಂದರೆ 85% ಅಟೆಂಡೆನ್ಸ್ ಇರಬೇಕು. ಅದೇನು ಮಾಡ್ತೀನೋ, ಬೆಳಗ್ಗೆ 9-5 ಗಂಟೆ ಗೊತ್ತಿಲ್ಲ, ಬೆಳಗ್ಗೆ ಬೇಗ ಎದ್ದೇಳ್ಬೇಕು. 7:30 ಎದ್ದು ರೆಡಿಯಾಗಿ, ಇಲ್ಲಿ ನಮ್ಮನೆಯಿಂದ 15 ಕಿಲೋಮೀಟ್ರ್ ಇರೋದು, 1/2 hour ಬೇಕು. ಗೊತ್ತಿಲ್ಲ ಗೈಸ್ ಅದೇನು ಮಾಡ್ತೀನಂತ. ಅಣ್ಣ ಮಾತಾಡ್ ಗುರು, ಏನ್ ಅನ್ನಿಸ್ತಾ ಇದೆ ನಂಗೆ ಕಾಲೇಜ್ ಸಿಕ್ಕಿರೋದಕ್ಕೆ? ಒಳ್ಳೇದಾಗ್ಲಿ ಅಂತ ಓದಿ ಉದ್ದಾರ ಆಗು. ನಾನು ಫುಲ್ ಸಿನ್ಸಿಯರ್ ಆಗೆಲ್ಲ ಓದ್ಬೇಕು ಅನ್ಕೊಂಡಿದ್ದೀನಿ ಗೈಸ್, ನೋಡೋಣ. ಏನಂದ್ರೆ ನಮ್ಮನೆ ಈ ಮನೆಯಿಂದ ಕಾಲೇಜ್ಗೆ ಹೋಗೋದು 1 kilometer 1/2 hour, ಸಿದ್ರಾಮುಂಡಿಯಿಂದ ಆ ಕಾಲೇಜಿಗೆ ಬರೋಕ್ಕೂ ಸೇಮ್ ಮಧ್ಯದಲ್ಲಿ ಐತೆ. ಸೊ ಇಲ್ಲಿ 3 ದಿನ ಹೋಯ್ತೀನಿ, ಅಲ್ಲಿ 3 ದಿನ ಬರ್ತೀನಿ. ಅಣ್ಣ ಏನೋ ಸರಿನಾ, ಅಲ್ಲಿ 3 ದಿನ ಹೋಯ್ತೀನಿ, ಇಲ್ಲಿ 3 ದಿನ ಅಷ್ಟೇ ಗೈಸ್. ಅಪ್ಪು ಸರ್ದು ನೈಲ್ ಕಟಿಂಗ್ ನಡೀತಾ ಇದೆ, ಬಟ್ ಅವರು ಕೊಡ್ತಾ ಇಲ್ಲ. ಚಂಪು ಎಷ್ಟು ಬೇಗ ಬೆಳ್ಕೊಳ್ಳುತ್ತೆ, ನಿಧಾನ ನಿಧಾನ ಅಣ್ಣ. ಹಿಂಗೆ ಒಂದ್ಸಲ ಕಟ್ ಮಾಡಕ್ ಹೋಗಿ ಮಧು ರಕ್ತಬ್ರಂ ಕಟ್ ಮಾಡಿದ್, ಇವನು ಮಾಡಿದೆ, ಇಬ್ರು ಮಾಡಿದ್ರು. ಹುಷಾರ ಕಟ್ ಮಾಡ್ಬೇಕು ಅದಕ್ಕೆ. ಇವಂದ್ ಎಷ್ಟು ಬೇಗ ಬೆಳ್ಕೊಳ್ಳುತ್ತೆ ಇವನ್ ನೋಡಿ, ಬೆಳೆಯದೇ ಇಲ್ಲ. ಇಲ್ಲಿ ಇವನ್ ನೋಡಿ, ಇಲ್ಲೇ ಇಲ್ಲ. ಬಿಡಿಸ್ಕೊಂಡಿರು ಅಷ್ಟೆ. ನಾಟಕ ಬಂದ ನನ್ ತಮ್ಮಂಗ್ ಯಾಕೆ ಕಟ್ ಮಾಡ್ತೀಯ ಅಂತ ಅಂದು. ಚಂಪಪ್ಪ ಚಂಪು, 2 ನಿಮಿಷ ಗೈಸ್, ನಾನು ಬ್ಯಾಗ್ ತಗೊಳಕ್ ಹೋಗಿದ್ದೆ ಅಲ್ವಾ, ಬ್ಯಾಗ್ ತಗೋತೀನಿ ಅಂತಲೂ ತೋರಿಸ್ದೆ ಅಲ್ವಾ, ಬಟ್ ಬ್ಯಾಗೇ ತಗೊಳ್ಳಿಲ್ಲ. ಮಧು ಕಳಿಸ್ದೆ ಒಂದೆರಡ್ಮೂರು ಫೋಟೋ. ನನ್ಗೆ ಏನಾಗ್ಬಿಟ್ಟೈತೆ ಅಂದರೆ, ಇವಾಗ ಇವಾಗ ಏನಾದ್ರು ತಗೋಬೇಕಂದ್ರೆ ಮಧು ಕಳಿಸ್ಬಿಡ್ತೀನಿ, ಚೆನ್ನಾಗೈತೆ ನೋಡು ಮಧು ಅಂತ ಅದೊಂದು ಹುಚ್ಚಿಟ್ಕೊಬಿಟ್ಟೈತೆ ನನಗೆ ಎಲ್ಲ ವಿಷಯದಲ್ಲೂ ಅಷ್ಟೇ. ಅವಳಿಗೆ ಕಳಿಸಿದ್ದೆ, ಸೊ ನನಗೂ ಅಷ್ಟಕ್ಕಷ್ಟೇ ಇಷ್ಟ ಏನು ಆಗ್ತಾ ಇರಲಿಲ್ಲ. ಅವಳು ಬೇಡ ಬಿಡು ಆನ್ಲೈನಲ್ಲೇ ತಗೊಳ್ಳು ವೇ ಚೆನ್ನಾಗಿರುತ್ತೆ ಅಂತ ಅಂದ್ಲು. ಸೊ ಹಾಗಾಗಿ ಬಂದ್ಬಿಟ್ಟೆ. ಈಗ ಆನ್ಲೈನಲ್ಲಿ ಆರ್ಡರ್ ಮಾಡಬೇಕು, ಅದು ಬರೋ ತನಕ ಇನ್ನೂ ಅದೆಷ್ಟು ದಿನ ಆಗುತ್ತೆ. ನಾನು ಹೊಸ ಕಾಲೇಜಲ್ವಾ, ಹೊಸ ಬ್ಯಾಗ್ ಹಾಕೊಂಡು ಹೋಗೋಣ ಸ್ಟಾರ್ಟಿಂಗ್ ಅಂತ ಅಂದ್ಕೊಂಡೆ. ಸೊ ಇವಾಗ ಹಳೆ ಬ್ಯಾಗಲ್ಲೇ ಯಾವ್ದಾದ್ರೊಂದು ಹಾಕೋತೀನಿ. ಇದೆರಡು ಇದು ಒಳ್ಳೆಯವಳು ಕಾಲೇಜ್ಗೆ ಹೋಯ್ತವಳ ಇಲ್ಲ ಟ್ರಿಪ್ಗೆ ಹೋಯ್ತವಳೆ ಅಂತ ಅನ್ಕೊಂಡ್ಬಂದು ನೀವು. ಸೊ ಫಸ್ಟ್ ಸ್ಟಾರ್ಟಿಂಗ್ ಅಲ್ವಾ, ಸ್ವಲ್ಪ ಜೋಶ್ ಇರುತ್ತೆ. ಸೊ ಹಾಗಾಗಿ ಇದೆಲ್ಲ ಹಳೆ ಬ್ಯಾಗು. ಇದು ಇದ್ಯಾವುದು ಇತರದ್ದು ಇನ್ನು 2-3 ಸೇಮ್ ಒಂದೇ ತರ, ಬಟ್ ಸೈಜ್ ದೊಡ್ಡ ದೊಡ್ಡದು. ಸ್ವಾತಿ ಸ್ಪಂದನಂಗೆ ಒಂದು ಕೊಟ್ಟೆ, ನಾನೊಂದು ಇಟ್ಕೊಂಡೆ. ಸೈಜು ನಂದು ಡಿಗ್ರಿದು. ಸೊ ನಂಗೆ ಇದು ಹೆವಿ ಇಷ್ಟ ಆಯ್ತು, ಒಂದೇ ಜಿಪ್ಪು ಇದು ಒಂದೇ, ಎಷ್ಟೊಂದು ಜನಕ್ಕೆ ಇದು ಇಷ್ಟ ಆಗಿತ್ತು. ನನಗೇನೋ ಒಂಥರ ಇದಿಷ್ಟ, ಬಟ್ ಈಗ ಇದನ್ನೇ ತಗೊಂಡೋಯ್ತೀನಿ. ಸೊ ಯಾವ್ದಾದ್ರೊಂದು ಬ್ಯಾಗು ಬುಕ್. ಸೊ ಇದನ್ನ ನಾನು ಫಸ್ಟ್ ಪಿ ಯು ಸಿಲಿ ತಗೊಂಡಿದ್ದು ಗೈಸ್, ಎಷ್ಟೊಂದು ಒಂದಷ್ಟು ಒಟ್ಟಿಗೆ ತಗೊಂಡಿದ್ದು. ಫಸ್ಟ್ ಪಿ ಯು ಸಿಲು ಮುಗಿಸ್ದೆ, ಡಿಗ್ರಿ 3 ವರ್ಷನೂ ಮುಗಿಸ್ದೆ. ಸೊ ಈಗ MBAಗೂ ಇದೇ ಬುಕ್ಕಲ್ಲಿ ಮುಗಿಸೋಣ ಅಂತ ಅನ್ಕೊಂಡಿದ್ದೀನಿ. ಎರಡೇ ಎರಡು ನೋಟ್ ಸಾಕು ಅಂದಿದ್ದಾಳೆ ರುಚಿತಾ. ಸೊ ಎರಡು ಹೊಸ ಅದು ಬುಕ್ ಇಟ್ಕೊಡ್ತಾ ಇದ್ದೀನಿ. ಇದೊಂದು ರಫ್ಗಿರಲಿ, 3 ಬಿಟ್ಕೊಂಡು ಹೋಗೋಣ. 10th ನಾವು ಎಷ್ಟು ಬುಕ್ಕು ಒಂದೊಂದು ಸಬ್ಜೆಕ್ಟ್ಗೂ ಒಂದೊಂದು ಬುಕ್ ಇಟ್ಕೊಯ್ತಾ ಇದ್ವಿ. ಸೊ ಇವಾಗೆಲ್ಲ ಬತ್ತಾ 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 ಕಡಿಮೆ, ನೋಟ್ಸ್ ಬರೆಯೋದೇ ಹೆಚ್ಚು ಇವಾಗ. ಇವಾಗ ಯಾವ ತಗೋಗ್ಲಿ ಅಣ್ಣ? ಇದೆ ಇಲ್ಲ ಲ್ಯಾಪ್ಟಾಪ್ ತಗೋಬೇಕಾ?
ಲ್ಯಾಪ್ಟಾಪ್ ಸೆಮಿನಾರ್ ಏನಾರು ಹೇಳಿದಾಗ ಇದೆ. ಓಕೆ, ಹೊಸ ಬ್ಯಾಗ್ ಬರತ್ತೆ ಬೇಕಾ? ನನ್ನ ಫೇವ್ರೆಟ್ ಬ್ಯಾಗ್, ಹಳೆ ಬ್ಯಾಗ್ ಅಲ್ಲಿ. ಸೊ ಇದೊಂದು ಇದೆ ಸೈಡ್ ಬ್ಯಾಗು, ಇದನ್ನ ಎಂ ಬಿ ಎಗ್ ಆಯ್ತದೆ ಅಂದ್ಬಿಟ್ಟು 3 ತಿಂಗಳ ಹಿಂದೆನೆ ಯಾವುದೋ ಸ್ಟೈಲ್ ಯೂನಿಯನ್ಗೆ ಹೋದಾಗ ಸುಮ್ಮನೆ ತಗೊಂಡಿದ್ದೆ. ಎಷ್ಟು ಗೊತ್ತಾ ಇದು? 199 ತಗೊಂಡಿದ್ದೆ. ಬಟ್ ಹೀಗೆ ಇದು ಚೆನ್ನಾಗಿದೆಲ್ಲ, ಯಾವುದೋ ಎಸ್ ಎಲ್ ಸಿ ಹುಡುಕಿದಂಗಿದೆ. ಸೈಡ್ ಬ್ಯಾಗ್ ಇವಾಗ ಫಸ್ಟ್ ಇದು ಇದೆ, ಇಲ್ಲ ಹೊಸ ಬ್ಯಾಗ್ ಅಲ್ಲ, ಇದನ್ನೆಲ್ಲ ಕೊಡ್ತೀನಿ. ಚೆನ್ನಾಗಿದ್ದಿರ್ವಾ? ಡಿಗ್ರಿಲಿ ಈ ಥರದ್ದು ಒಂದು ಇತ್ತು ಅದು, ಬಟ್ ವೈಟ್ ಅಲ್ವಾ, ಎಲ್ಲ ಕೊಳೆ ಆಗಿ ಹೊಂಟೋಯ್ತದು. ಇದೆಲ್ಲ ಬೇಡ ಅಲ್ವಾ? ಯಾರಿ ಯಾವ ಅಂತ ಇಷ್ಟೇ. ಬ್ಯಾಗ್ ಪ್ಯಾಕ್ ಮುಗೀತು. ಒಂದು ಪೆನ್ನು, ಒಂದು ಪೆನ್ಸಿಲ್, ರಬ್ಬರ್, ಕ್ಯಾಲ್ಸಿ. ನಾವು ಎಂ ಬಿ ಎ ಸ್ಟೂಡೆಂಟ್ ಅಲ್ವ, ಕಾಮರ್ಸ್ ಸ್ಟೂಡೆಂಟ್. ಸೊ ಮೇನ್ ಕ್ಯಾಲ್ಸಿ ಬೇಕು, ಆದರೆ ಒತ್ತದ ಕಡಿಮೆ. ನಾನು ಪಕ್ಕದಲ್ಲಿ ಒತ್ತಿರ್ತಾರಲ್ಲ ಅದೇ ನೋಡ್ಕ ಬರ್ಕಂಡ್ರಾಯ್ತು. ಅಣ್ಣ ಬಟ್ಟೆ ಹೊಸ ಬಾಯ್ ಓವರ್ ಅನ್ಸುತ್ತೆ ನಿಮ್ಗೆಲ್ಲರಿಗೂ. ಬಾಯ್.